ರಾಮನವಮಿ ಹಬ್ಬದ ವಿಶೇಷ ತಿನಿಸುಗಳಾದ ಕೋಸಂಬರಿ, ಪಾನಕ ಮತ್ತು ಮಸಾಲ ಮಜ್ಜಿಗೆನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಸಮಸ್ತ ವೀಕ್ಷಕರಿಗೂ ಸುಮಾಸ್ ಟ್ಯಾಲೆಂಟ್ಗೆ ಸ್ವಾಗತ. ಮಲೆನಾಡ ಹಾಗೂ ಬಯಲುಸೀಮೆಯ ಅಡುಗೆಗಳಿಗಾಗಿ ಯೂಟ್ಯೂಬ್ ಚಾನೆಲ್ ಸುಮಾಸ್ ಟ್ಯಾಲೆಂಟ್ನ ವಿಸಿಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಕೋಸಂಬರಿನ ಹೇಗೆ ಮಾಡೋದು ಅಂತ ಈಗ ನೋಡೋಣ. ಕೋಸಂಬರಿ ಮಾಡಲಿಕ್ಕೆ ಹೆಸರುಬೇಳೆಯನ್ನು ಮೊದಲು ನೆನೆಸಿಡ್ಬೇಕಾಗತ್ತೆ. ಒಂದು ಗ್ಲಾಸ್ನಷ್ಟು ಹೆಸರುಬೇಳೆಯನ್ನು ಈ ರೀತಿಯಾಗಿ 30 ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೀನಿ. ಇದು ಚೆನ್ನಾಗಿ ನೆನೆದಿದೆ, ಅರ್ಧ ಗಂಟೆಗೆಲ್ಲ ಚೆನ್ನಾಗಿ ನೆನೆಯುತ್ತೆ. ಇವಾಗ ಈ ನೀರನ್ನು ತೆಗೆದ್ಬಿಡೋಣ. ಈಗ ನೀರನ್ನು ತೆಗೆದ್ಬಿಟ್ಟು ಇಟ್ಟಿರೋಂಥ ನೆನೆಸಿರುವಂಥ ಹೆಸರುಬೇಳೆ ಇದನ್ನು ಮೊದಲಿಗೆ ಒಂದು ಬೌಲಿಗೆ ಹಾಕೋಣ. ನಂತರ ಚಿಕ್ಕದಾಗಿ ಹೆಚ್ಚಿರುವಂಥ ಎಳೆ ಸೌತೆಕಾಯಿ ತುಂಬ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿರುವ ಬೀಜಗಳನ್ನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿಟ್ಟಿರುವಂಥದ್ದು, ಅದನ್ನು ಸಹಿತ ಈಗ ಹೆಸರುಬೇಳೆ ಜೊತೆಗೆ ಹಾಕೋಣ. ಒಂದು ಕ್ಯಾರೆಟು ಉದ್ದುದ್ದ ಹೆಸಳಾಗಿ ತುರಿದಿರುವಂಥದ್ದು, ಇದು ಒಂದು ಮೀಡಿಯಮ್ ಸೈಜ್ ಕ್ಯಾರೆಟು. ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ಕಾಯಿ ತುರಿ, ಫ್ರೆಶ್ ಕಾಯಿ ತುರಿ, ತೆಂಗಿನಕಾಯಿ ತುರಿಯನ್ನು ತುರಿದು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 1 ಚಿಕ್ಕದಾಗಿ ಹೆಚ್ಚಿರುವಂಥದ್ದು, ನೀವು ಒಗ್ಗರಣೆಗೆ ಬೇಕಾದರೂ ಹಾಕುವಾಗ ಇದನ್ನು ಹಾಕ್ಬೋದು, ನಾನು ಇವಾಗಲೇ ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು 1 ಟೇಬಲ್ಸ್ಪೂನಷ್ಟು ನಿಂಬೆಹಣ್ಣಿನ ರಸ, ರುಚಿಗೆ ಬೇಕಾದಷ್ಟು ಉಪ್ಪು. ನೀವು ಸರ್ವ್ ಮಾಡುವಾಗ ಮುಂಚೆ ಉಪ್ಪನ್ನು ಹಾಕಿ ಕಲಸ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಇಟ್ಕೊಂಡ್ರೆ ನಿಮಗೆ ನೀರು ಒಡೆಯೋದಿಲ್ಲ. ನೀವು ಉಪ್ಪು ಹಾಕಿ ಕಲಸಿದ ಮೇಲೆ ತುಂಬ ಹೊತ್ತು ಕೋಸಂಬರಿ ಇಟ್ಟರೆ ನೀವು ನೀರು ಹಾಗೆ ಬಿಡ್ತಾ ಹೋಗುತ್ತೆ. ಸೊ ನೀವು ಯಾವಾಗ ಸರ್ವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆವಾಗ ಉಪ್ಪನ್ನು ಹಾಕ್ಬಿಟ್ಟು ಕಲಸಿ ಚೆನ್ನಾಗಿ ಇದನ್ನು ಕಲಸ್ಬೇಕು. ಈ ರೀತಿಯಾಗಿ ಕೈಯಲ್ಲಿ ಕಲಸಿದ್ರೆ ಬೇಗ ಹಲಸೋಗ್ಬಿಡತ್ತೆ, ಆದ್ದರಿಂದ ಸ್ಪೂನಲ್ಲೇ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಈ ಕೋಸಂಬರಿನೇ ಸರ್ವ್ ಮಾಡ್ಬೋದು. ಬೇರೆ ಹಬ್ಬ ಹರಿದಿನಗಳಲ್ಲಿ ನಾವು ಇದೇ ರೀತಿಯಾಗಿ ಕೋಸಂಬರಿನ ಮಾಡೋದು. ಒಗ್ಗರಣೆ ನಿಮ್ಮದು ಆಪ್ಷನಲ್ಲು, ಬೇಕಂದರೆ ಇದಕ್ಕೆ ನೀವು ಒಗ್ಗರಣೆ ಕೊಡ್ಬೋದು. ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಒಗ್ಗರಣೆ ಕೊಡೋಣ, 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಒಂದು 1/2 ಟೇಬಲ್ಸ್ಪೂನಷ್ಟು ಸಾಸಿವೆ ಕಾಳು, ಚೆನ್ನಾಗಿ ಎಣ್ಣೆ ಕಾದಿದ್ರೆ ನೀವು ಈ ರೀತಿಯಾಗಿ ಚಟಪಟ ಅಂತ ಸಿಡಿಯುತ್ತೆ. 1 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ, ಉದ್ದಿನ ಬೇಳೆ ಸ್ವಲ್ಪ ಕೆಂಪುಗಾಗೋ ಥರ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅದರಿಂದ ಸ್ಮೆಲ್ಲು ಸಹಿತ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ಹಾಕಿ ಸ್ವಲ್ಪ ಮಾತ್ರ ಫ್ರೈ ಮಾಡಿ, ತಕ್ಷಣ ಉರಿಯನ್ನು ಆಫ್ ಮಾಡಿಬಿಡಿ, ಇಲ್ಲಾಂದರೆ ಕರಿಬೇವಿನ ಸೊಪ್ಪು ಸೀದೋಗ್ಬಿಡುತ್ತೆ. ಈ ಒಗ್ಗರಣೆಯನ್ನು ನಾವು ಮೊದಲೇ ಮಾಡಿಟ್ಟಿದ್ವಲ್ಲ ಕೋಸಂಬರಿ, ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇದರಲ್ಲಿ ಹಲವು ರೀತಿಯ ತರಕಾರಿಗಳನ್ನು ನಾವು ಹಾಕಿರೋದ್ರಿಂದ ಇದು ಒಳ್ಳೆ ಹೆಲ್ದಿಯ ರೆಸಿಪಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕೋಸಂಬರಿ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಈಗ 2ನೇ ರೆಸಿಪಿ, ಬೆಲ್ಲದ ಪಾನಕ. ಬೆಲ್ಲದ ಪಾನಕವನ್ನು ಹೇಗೆ ಮಾಡೋದಂತ ಇವಾಗ ನೋಡೋಣ. ಮೊದಲು ನಿಮಗೆ ಎಷ್ಟು ಗ್ಲಾಸ್ ಪಾನಕ ಬೇಕೋ ಅಷ್ಟು ಗ್ಲಾಸ್ ನೀರನ್ನು ತೊಗೊಳ್ಳಿ. ನಾನು ಇಲ್ಲಿ 2 ಗ್ಲಾಸ್ನಷ್ಟು ನೀರನ್ನು ತೊಗೊಂಡಿದ್ದೀನಿ. ನಂತರ ಅಳತೆಗೆ ತಕ್ಕ ಹಾಗೆ ಬೆಲ್ಲ 2 ಲೋಟ ನೀರಿಗೆ ನಾನು ಒಂದು 5 ಟೇಬಲ್ಸ್ಪೂನಷ್ಟು ಬೆಲ್ಲವನ್ನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದರಿಂದ ಬೇಗ ಕರಗತ್ತೆ. ಒಂದು 2 ಇಂಚಿನಷ್ಟು ಹಸಿ ಶುಂಠಿನ ಜಜ್ಜಿ ಇಟ್ಟಿದ್ದೀನಿ, 2 ಏಲಕ್ಕಿ ಪುಡಿ ಮಾಡಿಟ್ಟಿರೋದು, 2 ಟೇಬಲ್ಸ್ಪೂನಷ್ಟು ನಿಂಬೆಹಣ್ಣಿನ ರಸ. ಈಗ ಒಂದು ಪಾತ್ರೆಗೆ 2 ಲೋಟ ನೀರನ್ನು ಹಾಕೋಣ. ನಂತರ ಒಂದು 5 ಟೇಬಲ್ಸ್ಪೂನಷ್ಟು ಬೆಲ್ಲ. ಈ ಬೆಲ್ಲದ ಪಾನಕವನ್ನು ನೀವು ರಾಮನವಮಿಯಲ್ಲಿ ಮಾತ್ರ ಮಾಡಬೇಕು ಅಂತೇನಿಲ್ಲ, ನಿಮಗೆ ಬೇಸಿಗೆಯಲ್ಲಿ ಯಾವಾಗ ಬೇಕಾದರೂ ಮಾಡಿಕೊಂಡು ಇದನ್ನು ಕುಡಿಬೋದು. ಬೇಸಿಗೆಯಲ್ಲಿ ದೇಹಕ್ಕೆ ಇದು ತುಂಬ ತಂಪನ್ನು ಕೊಡುತ್ತೆ. ನಂತರ ಜಜ್ಜಿಟ್ಟಿರುವಂಥ ಏಲಕ್ಕಿ ಪುಡಿ, ಜಜ್ಜಿಟ್ಟಿರುವಂಥ ಹಸಿ ಶುಂಠಿ, ಕೊನೆಯದಾಗಿ ನಿಂಬೆಹಣ್ಣಿನ ರಸ 2 ಸ್ಪೂನು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು 5-10 ನಿಮಿಷಗಳ ಕಾಲ ಹಾಗೆ ಬಿಟ್ಟರೆ ಪೂರ್ತಿಯಾಗಿ ಬೆಲ್ಲ ಎಲ್ಲ ಕರಗಿ ಪಾನಕ ರೆಡಿಯಾಗತ್ತೆ.
ಅಥವಾ ಬೇಗ ಬೇಕು ಅಂದರೆ ಆಗಾಗ ಸ್ವಲ್ಪ ಕಲಕ್ತಾ ಇದ್ದರೆ ಬೆಲ್ಲ ಬೇಗ ಕರಗೋಗುತ್ತೆ. 10-15 ನಿಮಿಷ ಹಾಗೆ ಇಡಿ. ಇವಾಗ ಚೆನ್ನಾಗಿ ಕರಗಿದೆ ಬೆಲ್ಲ ಎಲ್ಲ. ಇವಾಗ ಒಂದು ಲೋಟಕ್ಕೆ ಸರ್ವ್ ಮಾಡೋಣ. ಈಗ ಬೆಲ್ಲದ ಪಾನಕ ಸವಿಯಲು ಸಿದ್ಧವಾಗಿದೆ. ವೀಕ್ಷಕರೇ, ನೀವು ಕೂಡ ರಾಮನವಮಿ ದಿನ ಈ ಬೆಲ್ಲದ ಪಾನಕವನ್ನು ಮಾಡಿ ಬೇರೆಯವ್ರಿಗೂ ಸಹಿತ ಹಂಚಿ. ಈಗ 3ನೇ ರೆಸಿಪಿ ಮಸಾಲಾ ಮಜ್ಜಿಗೆ. ಬೇಸಿಗೆ ಬಿಸಿಲಿನ ವಾತಾವರಣಕ್ಕೆ ತಂಪಾದ ಒಂದು ಮಜ್ಜಿಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದರಲ್ಲೂ ಈ ಮಸಾಲಾ ಮಜ್ಜಿಗೆನ ಒಮ್ಮೆ ಮಾಡಿ ನೋಡಿ, ಪ್ರತಿ ಸರಿನೂ ಈ ಮಜ್ಜಿಗೆನ ಹೀಗೆ ಮಾಡ್ತೀರಾ. ಈಗ ಮಸಾಲಾ ಮಜ್ಜಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ಮಜ್ಜಿಗೆ ಮಾಡಲಿಕ್ಕೆ ನಾನು 1/4 ಲೀಟರ್ನಷ್ಟು ಮೊಸರನ್ನು ತಗೊಂಡಿದ್ದೀನಿ. 1/2 ಟೇಬಲ್ಸ್ಪೂನು ಜೀರಿಗೆ, 2 ಇಂಚು ಗಾತ್ರದ ಹಸಿ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, 1/5 ಹೆಸಳು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿರೋದ್ರಿಂದ 2 ತೊಗೊಂಡಿದ್ದೀನಿ, ನೀವು ದೊಡ್ಡದಾದರೆ 1 ತೊಗೊಳ್ಳಿ. ಖಾರ ನಿಮ್ಮ ಅನುಗುಣವಾಗಿ ಹಾಕಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪಿನ ದಳಗಳು, ರುಚಿಗೆ ತಕ್ಕನಾದಷ್ಟು ಉಪ್ಪು. ಇದಿಷ್ಟು ನಮಗೆ ಮಸಾಲೆ ಮಜ್ಜಿಗೆ ಮಾಡಲಿಕ್ಕೆ ಬೇಕು. ಮೊಸರನ್ನು ಕಡ್ಕೊಳ್ಳೋಕ್ಕೆ ನಾನು ಮಿಕ್ಸಿ ಜಾರನ್ನು ಬಳಸ್ತಾ ಇದ್ದೀನಿ. ನೀವು ಮನೆಯಲ್ಲೇ ಕಡಿಯೋದಿದ್ದರೆ ನೀವು ಅದರಲ್ಲೇ ಕಡ್ಕೋಬೋದು. 1-2 ಸುತ್ತ ಹಾಕಿದರೆ ನೈಸ್ ಆಗಿಬಿಡತ್ತೆ, ಇಲ್ಲ ಅಂತಂದರೆ ಹಾಗೆ ನೀರು ಹಾಕಿದರೆ ಏನಾಗುತ್ತೆ, ಸ್ವಲ್ಪ ಹಾಗೆ ತರಿ ತರಿ ಎಲ್ಲ ಬಾಯಿಗೆ ಸಿಕ್ಕತ್ತೆ, ಮಜ್ಜಿಗೆ ಚೆನ್ನಾಗಿ ಅನಿಸಲ್ಲ, ಒಡಕೊಡಕ್ಕನ್ಸುತ್ತೆ. ನಂತರ ಇದು ಗ್ರೈಂಡ್ ಮಾಡ್ಕೊಂಡಿರೋದನ್ನ ಒಂದು ಪಾತ್ರೆಗೆ ಹಾಕೋಣ. ಜಾರಿಗೂ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕಿ, ನೀರು ಎಷ್ಟು ನೀವು ತೆಳುಗು ಮಾಡ್ತೀರೋ ಮಜ್ಜಿಗೆ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ 1-8-10 ಗ್ಲಾಸ್ನಷ್ಟು ನೀವು ಮಜ್ಜಿಗೆನ ಮಾಡ್ಬೋದು, ಮಸಾಲಾ ಮಜ್ಜಿಗೆನ. ಸ್ವಲ್ಪ ನೀರು ಹಾಕಿ ನಂತರ ಇವಾಗ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದನ್ನು ಸ್ವಲ್ಪ ಇಟ್ಕೋತಾ ಇದ್ದೀನಿ, ಲಾಸ್ಟ್ ಡೆಕೋರೇಷನ್ ಬೇಕು ಅಂತೇಳಿ. ಇನ್ನು ಉಳಿದಿರುವಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಅದೇ ಜಾರಿಗೆ ಹಾಕ್ಬಿಟ್ಟು ಇವಾಗ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೈಸಾಗಿ ಈ ರೀತಿ ಪೇಸ್ಟ್ ಆದಾಗ ಮೊದಲೇ ಮಾಡಿಟ್ಕೊಂಡಿರೋ ಮಜ್ಜಿಗೆಗೆ ಇದನ್ನು ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹಿತ ಅದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಎಷ್ಟು ತೆಳು ಬೇಕು ನೋಡ್ಬಿಟ್ಟು ನೀವು ನೀರನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ಬೋದು. ನಂತರ ಇದಕ್ಕೆ ಉಪ್ಪನ್ನು ಹಾಕಬೇಕು, ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿ. ಇವಾಗ ರುಚಿ ರುಚಿಯಾದ ಮಸಾಲಾ ಮಜ್ಜಿಗೆ ರೆಡಿಯಾಗಿದೆ. ಇದನ್ನು ಹೀಗೆ ಲೋಟಕ್ಕೆ ನೀವು ಸರ್ವ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿಲ್ಲ, ಈ ರೀತಿ ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಅಥವಾ ನಾನು ಸೋಸ್ಬಿಟ್ಟು ಕುಡಿತೀನಿ ಅಂತಂದರೂ ಪರವಾಗಿಲ್ಲ, ಇದನ್ನು ಸೋಸ್ಬಿಟ್ಟು ಕೂಡ ನೀವು ಮಜ್ಜಿಗೆಯನ್ನು ಕುಡಿಬೋದು. ಮಸಾಲೆಯನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿರೋದ್ರಿಂದ ನಿಮಗೆ ಅಷ್ಟಾಗಿ ಏನು ತರಿಯಾಗಿ ಬರೋದಿಲ್ಲ, ಎಲ್ಲ ಅಂಶಗಳು ಸತ್ವಗಳು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೋಸಿ ಕುಡಿಬೋದು, ನೇರವಾಗಿ ಸತ್ತು ಕುಡಿಬೋದು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಈ ರಾಮನವಮಿಗೆ ನೀವು ಕೂಡ ಈ 3 ರೆಸಿಪಿಗಳನ್ನು ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದ್ರಿಂದ ಯಾವುದೇ ಹೊಸ ವಿಡಿಯೋನು ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.